ಥ್ಯಾಂಕ್ ಯು. ಹೇಗೆ ಮನೋಜ್ ಅವರ ಪರಿಚಯ ಆದ್ರೆ ಹೇಗೆ? ಸೊ ಇದು ದಿಸ್ ವಾಸ್ ಅ ಕಂಪ್ಲೀಟ್ಲಿ ಅರೇಂಜ್ಡ್ ಸೆಟಪ್. ಸೊ ನಮ್ಮ ತಾಯಿ ಅವರು ಪ್ರೊಫೈಲ್ಸ್ ನನಗೆ ತುಂಬಾ ವರ್ಷದಿಂದ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಿದ್ರು. ನಾನು ರೆಡಿ ಇರಲಿಲ್ಲ, ಆದರೆ ಇವ್ರದ್ದು ಪ್ರೊಫೈಲ್ ನೋಡಿದಾಗ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಮಾತಾಡೋಣ ಅಂತ ಐ ಡಿಸೈಡೆಡ್. ಆ್ಯಂಡ್ ಸುಮಾರು ತಿಂಗಳುಗಳಾಯಿತು ಅಪ್ರೋಚ್ ಮಾಡೋದಕ್ಕೆ. ಶಿ ವಾಸ್ ಆಲ್ಸೋ ಬಿಝಿ ವಿತ್ ಮಾಮ್ ಆ್ಯಂಡ್ ಲಾಟ್ ಆಫ್ ಅದರ್ ಥಿಂಗ್ಸ್. ಸೊ ಅದಾದಮೇಲೆ ಶಿ ಆಲ್ಸೋ ಡಿಸೈಡೆಡ್ ಮೀಟ್ ಮಾಡ್ಬೋದು ಅಂತ. ಆ್ಯಂಡ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ಜನರಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ನಾನು ಫಸ್ಟ್ ಮೀಟ್ ಮಾಡ್ತೀನಿ ಅಂತ, ಬಟ್ ಅವರು ಫಸ್ಟು ನಮ್ಮ ತಾಯಿಯವ್ರನ್ನ ಮೀಟ್ ಮಾಡಿದ್ರು. ಮೈಸೂರಿಗೆ ಹೋಗಿ ತಾಯಿಯವ್ರನ್ನ ಮೀಟ್ ಮಾಡಿ ಮಾತಾಡಿ ಅದಾದಮೇಲೆ ನನ್ನ ಜೊತೆ ಮಾತಾಡೋಕ್ಕೆ ಡಿಸೈಡ್ ಮಾಡಿದ್ರು. ಸೊ ಅದಾದಮೇಲೆ ವಿ ಮೆಟ್, ವಿ ವೆಂಟ್ ಟು ಅ ಮೂವಿ, ಒಂದು ಪ್ರೀಮಿಯರ್ಗೆ ಅವ್ರು ಇನ್ವೈಟ್ ಮಾಡಿದ್ರು. ಸೊ ಆ ಪ್ರೀಮಿಯರ್ಗೆ ಹೋಗಿ ಮೀಟ್ ಮಾಡಿ ಅದಾದಮೇಲೆ ದೊಡ್ಡಮಾನು ಬಂದಿದ್ದಾರೆ, ಶಾಲಿನಿ ಮತ್ತೆ ಪ್ರಕಾಶ್, ಶಾಲಿನಿ ಪ್ರಕಾಶ್, ಗೀತಾ ಕಾಮತ್ ಮಾವ ನಮ್ ದೊಡ್ಡಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ಇದ್ರು. ಅಂಕಲ್ ಮತ್ತೆ ಆಂಟಿ ಎಲ್ ಐ ಸಿ ಇಂದ ರಿಟೈರ್ ಆಗಿ ಸೊ ಇವಾಗ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಮದ್ವೆ ಓಡಾಟ ಅದು ಇದು ಇದ್ರಲ್ಲೆಲ್ಲ. ಸೊ ನನ್ ಬಯೋಡಾಟಾ ಬಂದಾಗ ಲೈಕ್ ಈ ಸೆಡ್ ಹೌ ನನ್ ಪ್ರೊಫೈಲ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ನನಗೂ ಅವ್ರ ಪ್ರೊಫೈಲ್ ಅಷ್ಟೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇನ್ನ ಈ ಇಂಜಿನಿಯರ್ ಮತ್ತೆ ಇದು ಮ್ಯಾಶ್ ಇದು ಮ್ಯೂಸಿಕ್ ನ ಪ್ಯಾಷನ್ ಆಗಿ ಇಟ್ಕೊಂಡಿದ್ದಾರೆ, ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದಾರೆ ಅನ್ನೋ ಥರದಲ್ಲೆಲ್ಲ. ಅದಾದ್ಮೇಲೆ ಮೇನ್ ನನಗೆ ಕಣ್ಣಿಗೆ ಹೋಗಿದ್ದು ಅವರ ಡೇಟ್ ಆಫ್ ಬರ್ತ್, 14th October, ನಮ್ಮ ತಾಯಿ ಬರ್ಡೇ ಅದೇ ದಿನ. ಇನ್ಫ್ಯಾಕ್ಟ್ ನಾನು ಆ ದಿನ ನನ್ನ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ಫೋನಲ್ಲಿ ತುಂಬ ಲೋ ಫೇಸಲ್ಲಿದ್ದೆ. ನಾನು ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ, ನಾನು ಸ್ಟೆಲಿಂಗ್ ಹರ್ ಎಲ್ಲ ಬೇಡ, ಎಲ್ಲ ಬಿಟ್ಬಿಟ್ಟು ನಾನು ಬೇರೆ ಯಾವ್ದಾದ್ರು ಕಂಟ್ರಿಗೆ ಹೋಗಿ ಸೆಟಲ್ ಆಗ್ತೀನಿ, ಏನಕ್ಕೆ ನನಗೆ ಪ್ರಪಂಚ, ಅಮ್ಮ ಇದ್ರೆ ಪ್ರಪಂಚನೇ ಪ್ರಪಂಚನೇ ಅಲ್ಲ ಅನ್ನೋ ಥರದಲ್ಲಿ. ಅದು ಏನ್ ಕೋಇನ್ಸಿಡೆಂಟ್ಲಿ ಅದು ಎರಡೆರಡು ವಿಚಾರಗಳು ಒಟ್ಟಿಗೆ ಆಯ್ತು ಆ ದಿನ. ಒಂದು ಗ್ಲಾಸ್ ಬಾಟಲಲ್ಲಿ ನೀರು ತುಂಬಿಕೊಂಡಿಟ್ಟಿದ್ವಿ, ಸಡನ್ ಆಗಿ ಟಕ್ಕಂತ ಬಿದ್ಬಿಡ್ತು. ಮೇ ಬಿ ತಾಯಿ ಸುಮ್ಮನೆ ಆ ಥರ ಎಲ್ಲ ಮಾತಾಡ್ಬೇಡ ಅಂತ ಇಂಡೈರೆಕ್ಟ್ಲಿ ಆಗಿ ಹೇಳ್ತಾ ಇರೋದು. ಈಗಲೂ ತಾಯಿಯವರು ಅರುಣ್ದು ಬಯೋಡೇಟಾ ಕಳಿಸಿರೋರು. ಸೊ ಅದು ಡೇಟ್ ಆಫ್ ಬರ್ತ್ ಅದು ಇದು ಎಲ್ಲ ನೋಡಿದಾಗ ಕೋಇನ್ಸಿಡೆಂಟ್ಲಿ ಹಿಂಗೆ ಆ ಟೈಮಲ್ಲಿ ಕಾವೇರಿ ಇದು ಇಶ್ಯೂ ಕೂಡ ಆಗ್ತಾ ಇತ್ತು. ಆಕ್ಚುಲಿ ನಾನು ಹೋಗ್ಬೇಕಾಗಿತ್ತು ಇದಕ್ಕೆ ನಮ್ದು ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಐತಿ, ನಮ್ಮ ಚಿತ್ರರಂಗ ಎಲ್ಲ ಸೇರ್ಕೊಂಡಿದ್ರು. ಸೊ ಹೋಗ್ಬೇಕಾಗಿದ್ದವಳು ಯಾಕೋ ಮೈಂಡ್ ಚೇಂಜ್ ಆಗಿ ಮೈಸೂರ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಗಾಡಿನ ಮೈಸೂರಿಗೆ ಟರ್ನ್ ಮಾಡಿಬಿಟ್ಟು ಅವ್ರನ್ನ ಫಸ್ಟ್ ತಂದೆ ತಾಯಿನ ಮೀಟ್ ಮಾಡಿದೆ. ಅವಾಗ ಅವ್ರ ತಾಯಿಯಿಂದ ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಅವರು ಸೋಲೋ ರೈಡರ್, ಬೈಕಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಬ್ಬರೇ ಸುತ್ತಿದ್ದಾರೆ ಅಂತ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ತೋರಿಸಿದ್ರು. ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫುಲ್ ಟ್ರಿಮ್ ಮಾಡ್ಕೊಂಡು ಯಾವ್ದೇ ಬಿಯರ್ಡ್ ಎಲ್ಲ ಇಲ್ಲದೆ ವಾಪಸ್ ಬರ್ಬೇಕಾದ್ರೆ ಎಷ್ಟುದ ಕೂದಲ ಬಿಟ್ಕೊಂಡು ವಾಪಸ್ ಬಂದಿದ್ರು. ಸೊ ಅದೆಲ್ಲ ನೋಡಿದಾಗ ಇದು ಕೋರಿ ತರ ಅನ್ನಿಸ್ತು. ಅಂಡ್ ಸಂಬಡಿ ಹೂಸ್ ಅವೇ ಫ್ರಮ್ ಮೈ ಪ್ರೊಫೆಷನ್ ಯೆಟ್ ಇಸ್ ಇಂಟ್ರೆಸ್ಟೆಡ್ ಇನ್ ಆರ್ಟ್, ಸೊ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಒಂದು ಕಾರಣಕ್ಕೆ ಹೋಗಿ ಭೇಟಿ ಮಾಡಿ. ಸೊ ಈ